ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ನಿಮ್ಮ ಅರ್ಚನಾ ಕೋರಿ. ಬನ್ನಿ ಇವತ್ತಿನ ಟಾಪಿಕ್ ಏನಂತ ನೋಡೋಣ. ಇವತ್ತಿನ ಟಾಪಿಕ್ ಏನಂದ್ರೆ, ಎಲ್ಲ ಹೆಣ್ಮಕ್ಕಳಿಗೆ ತಮ್ಮ ಮಕ್ಕಳು ಹುಟ್ಟೋಕ್ಕಿಂತ ಮುಂಚೆನೇ ಏನ್ ಬೇಕೇ ಇರುತ್ತೆ ಅಂದ್ರೆ, ನನ್ನ ಮಗು ತುಂಬಾನೇ ವೈಟ್ ಆಗಿರ್ಬೇಕು, ಚೆನ್ನಾಗಿರ್ಬೇಕು, ಫೇರ್ ಆಗಿರ್ಬೇಕು ಅಂತಾನೆ ತುಂಬಾನೇ ಆಸೆ ಪಟ್ಟಿರ್ತಾರೆ. ನಾನು ಕಪ್ಪಿದ್ದೀನಿ ಅಂತ ನನ್ನ ಮಗನೂ ಕೂಡ ಕಪ್ಪಾಗಿ ಹುಟ್ಟರೆ ಏನು ಮಾಡೋದು, ನನ್ನ ಗಂಡನ ಥರ ಕಪ್ಪಾಗಿ ಹುಟ್ಟರೆ ಏನು ಮಾಡೋದು, ಮನೆಯಲ್ಲಿರೋ ಯಾರಾದರೂ ಕಪ್ಪಿದ್ರೆ ಅವ್ರ ಥರ ಹುಟ್ಟಿದ್ರೆ ಏನು ಮಾಡೋದು ಅಂತ ತುಂಬಾ ಚಿಂತೆ ಪಡ್ತಾ ಇರ್ತೀರಾ. ಒಂದು ವೇಳೆ ನಿಮ್ಮ ಮಗು ಕಪ್ಪಾಗಿ ಹುಟ್ಟಿದ್ರೆ, ಇವತ್ತು ನಾನು ಹೇಳೋ ಈ ಟಿಪ್ನ ಫಾಲೋ ಮಾಡಿ, ಖಂಡಿತ 100% ನಿಮ್ಮ ಮಗು ಫೇರ್ ಆಗುತ್ತೆ. ಇದು ಏನಂತ ಹೇಳೋಕ್ಕಿಂತ ಮುಂಚೆ, ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾ ಹೇಳೋ ಬೇಬಿ ಕೇರ್ ಮತ್ತು ಪ್ರೆಗ್ನೆನ್ಸಿ ಟಿಪ್ಸ್ ಯಾವುದೇ ಆಗಲಿ, ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದರೆ ಸ್ಟಾರ್ಟ್ ಮಾಡೋಣವಾ. ಏನಂದ್ರೆ, ಪ್ರತಿಯೊಬ್ಬರು ಮಗು ಆದ ತಕ್ಷಣ ಏನ್ ಮಾಡ್ತಾರಂದ್ರೆ, ಎಲ್ಲ ಮಹಿಳೆಯರು ಫಾಲೋ ಮಾಡೋದು ಒಂದೇ, ಅದೇನೆಂದರೆ ಬೇಬಿಗೆ ಆಯಿಲ್ ಮಸಾಜ್ ಮಾಡಿಬಿಟ್ಟು ನಂತರ ಸೋಪ್ ಹಸಿ ಸ್ನಾನ ಮಾಡಿಸೋದು. ಮತ್ತು ಸೋಪ್ ಹಸಿ ಸ್ನಾನ ಮಾಡಿದ ನಂತರ ಬೇಬಿ ಪೌಡರ್ ಅಪ್ಲೈ ಮಾಡೋದು. ಖಂಡಿತ ಈ ಪ್ರೊಸೆಸ್ನ ಎಲ್ಲರೂ ಫಾಲೋ ಮಾಡ್ತೀರಾ. ಇವತ್ತು ನಾನು ಹೇಳೋದು ಈ ವಿಷಯನ ಉಲ್ಟಾ ಅಂದರೆ, ನಿಮ್ಮ ಮಗು ಫೇರ್ ಆಗಬೇಕು ಅಂದರೆ ಈ ಮಾಡ್ತಿರೋದು ಈ ಪ್ರೊಸೆಸ್ನ ನಿಲ್ಲಿಸಬೇಕಾಗುತ್ತೆ. ಯಾಕಂದರೆ ಇವಾಗ ನಾನು ಹೇಳೋ ಈ ಉಲ್ಟಾ ಪ್ರೊಸೆಸ್ನ ನೀವು ಟ್ರೈ ಮಾಡಿದರೆ ಖಂಡಿತ ನಿಮ್ಮ ಮಗು ಫೇರ್ ಆಗುತ್ತೆ. ಅದೇನೆಂದರೆ, ನೀವು ಇವಾಗ ಬೇಬಿಗೆ ಫುಲ್ ಬಾಡಿ ಆಯಿಲ್ ಮಸಾಜ್ ಮಾಡಿರ್ತೀರ, ನಂತರ ಸೋಪ್ ಹಚ್ಚಿ ಸ್ನಾನ ಮಾಡಿಸ್ತೀರ. ಇದನ್ನು ಮಾಡಬಾರ್ದು. ಸೋಪ್ ಹಚ್ಚಿ ಸ್ನಾನ ಮಾಡಿಸೋದನ್ನ ನಿಲ್ಲಿಸಿಬಿಡಿ. ಆಯಿಲ್ ಹಚ್ಚಿ ಮಸಾಜ್ ಮಾಡಿದ ನಂತರ ಹಾಗೆ ನೀರಿಂದ ಸ್ನಾನ ಮಾಡಿಸಿ ನಂತರ ಬೇಬಿ ಪೌಡರ್ನ ಅಪ್ಲೈ ಮಾಡಿ. ನೋಡಿ, ಇದು ಒನ್ ಪ್ರೊಸೆಸ್ ಆಯಿತು. ನಂತರ ನೀವು ಸೋಪ್ ಹಚ್ಚಿ ಸ್ನಾನ ಮಾಡಿಸ್ತೀರ. ಸೋಪ್ ಹಚ್ಚಿ ಸ್ನಾನ ಮಾಡಿದ ನಂತರ ನೀವು ಪೌಡರ್ನ ಅಪ್ಲೈ ಮಾಡಬೇಡಿ, ಬೇಬಿ ಆಯಿಲ್ನ ಅಪ್ಲೈ ಮಾಡಿ. ಈ ಪ್ರೊಸೆಸ್ ಇನ್ನೂ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ಹೇಳ್ತೀನಿ. ನೋಡಿ, ಒನ್ ಪ್ರೊಸೆಸ್ನ ನೈಟ್ ಮಾಡಬೇಕು. ಅದ್ಯಾವುದಂದರೆ, ನೀವು ಬೇಬಿ ಹುಟ್ಟಿದ 4-5 ದಿವಸದಿಂದ ನೀವು ಆಯಿಲ್ ಮಸಾಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರ, ಅದು ನೈಟ್. ನೈಟ್ ಆಯಿಲ್ ಮಸಾಜ್ ಮಾಡಿ ಅದಕ್ಕೆ ಬರೀ ನೀರಿಂದ ಸ್ನಾನ ಮಾಡಿಸಿ ನಂತರ ಪೌಡರ್ನ ಅಪ್ಲೈ ಮಾಡಬೇಕಾಗುತ್ತೆ. ಫುಲ್ ಬಾಡಿ ಪೌಡರ್ನ ಅಪ್ಲೈ ಮಾಡಿ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ಸೋಪ್ ಹಚ್ಚಿ ಸ್ನಾನ ಮಾಡಿಸಿ. ಸೋಪ್ ಹಚ್ಚಿ ಸ್ನಾನ ಮಾಡಿದ ನಂತರ ಬೇಬಿ ಆಯಿಲ್ ಸಿಗುತ್ತೆ. ನೀವು ಯಾವ್ದು ಯೂಸ್ ಮಾಡ್ತೀರೋ, ಜಾನ್ಸನ್ಸ್ ಬೇಬಿ ಆಗಿರಲಿ ಮತ್ತು ಹಿಮಾಲಯ ಆಗಿರಲಿ, ಯಾವುದೇ ಆಗಿರಲಿ, ಆಯಿಲ್ನ ಹಚ್ಚಬೇಕಾಗುತ್ತೆ. ಈ ಪ್ರೊಸೆಸ್ ಗೊತ್ತಾಯಿತು ಅನ್ಕೋತೀನಿ. ಕರೆಕ್ಟಾಗಿ ಈ ಪ್ರೊಸೆಸ್ನ ಫಾಲೋ ಮಾಡಿ. ಬೇಬಿ ಒಂದೇ ವಾರಲ್ಲಿ ಯಾವ ರೀತಿ ಫೇರ್ ಆಗಿ ಕಾಣಿಸುತ್ತೆ ಅಂತ ನೀವು ನೋಡ್ಬೋದು. ಮತ್ತು ನನ್ನ ಮಗು ಕಪ್ಪಾಗಿದೆ ಅಂತ ಯಾವುದಾವುದು ಕ್ರೀಮ್ನ ಅಪ್ಲೈ ಮಾಡಿ ಮತ್ತೆ ರಿಟರ್ನ್ ಆಗಿ ತುಂಬಾ ಕಪ್ಪಾಗಿ ಕಾಣುತ್ತೆ. ಹಾಗೆ ಅದು ಮೊದಲೇ ಸೆನ್ಸಿಟಿವ್ ಸ್ಕಿನ್ ಇರೋ ಕಾರಣಕ್ಕೆ ಯಾವುದ್ಯಾವುದೋ ಕೆಮಿಕಲ್ ಕ್ರೀಮ್ನ ಅಪ್ಲೈ ಮಾಡಬೇಡಿ. ನಿಮ್ಮ ಮಗುಗೆ ಇದೇ ಪೌಡರ್ ಯೂಸ್ ಮಾಡಬೇಕು, ಇದೇ ಆಯಿಲ್ ಯೂಸ್ ಮಾಡಬೇಕಂತ ನಾನು ಸಜೆಸ್ಟ್ ಮಾಡಲ್ಲ. ಯಾಕೆಂದರೆ ನಿಮ್ಮ ಬೇಬಿ ಸ್ಕಿನ್ಗೆ ಯಾವ ಸೂಟ್ ಆಗುತ್ತೆ ಆ ಆಯಿಲ್ ಮತ್ತು ಪೌಡರ್ನ ನೀವು ಯೂಸ್ ಮಾಡ್ಬೋದು. ನೋಡಿ, ಆಯಿಲ್ ಮತ್ತು ಪೌಡರ್ ಯೂಸ್ ಮಾಡಿ ನಮ್ಮ ಮಗುವಿನ ಸ್ಕಿನ್ನ ಬ್ರೈಟ್ ಮಾಡೋ ಟ್ರಿಕ್ ನಿಮಗೆ ಗೊತ್ತಾಗಿದ್ರೆ, ಈ ರೀತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್.